ನಮಸ್ಕಾರ ಎಲ್ರಿಗೆ ಸರ್, ಜನಾರ್ಧನ್ ಸರ್ ಮಾತಾಡ್ತಿರೋದು. ಇವತ್ತು RCBದು ಮ್ಯಾಚ್ ಉಂಟು, ಯಾರ ವಿರುದ್ಧ? ಒಂದು ಟೀಮ್ ವಿರುದ್ಧ. ಆ ಟೀಮನ್ನು ಜನಾರ್ಧನ್ ಸರ್ ಅವರು ಭಯಂಕರ ಟ್ರಾಲ್ ಮಾಡಿದ್ರು, ಭಯಂಕರ ಕೆಟ್ಟದಾಗಿ ಮಾತಾಡಿದ್ರು, ಅದು ಟೀಮೇ ಅಲ್ಲ ಅಂತ ಅಂದಿದ್ರು. ಆ ಟೀಮ್ ಈ IPL ಅಲ್ಲಿ ಲಾಸ್ಟ್ ಪ್ಲೇಸ್ ಅಲ್ಲೇ ಇರ್ತದೆ, ಅದು ಒಂದು ಮ್ಯಾಚ್ ಸಹ ವಿನ್ ಆಗ್ಲಿಕ್ಕೆ ಲಾಯಕ್ಕೆ ಅಲ್ಲ ಅಂತ ತಂಡ ಅದು ಅಂತೆಲ್ಲ ಬೈದಿದ್ರು. ಯಾವ ಟೀಮ್ ಅಂತ ಗೊತ್ತಾಗಿರ್ಬೋದು, ಸನ್ ರೈಸರ್ಸ್ ಹೈದರಾಬಾದ್. ಫಸ್ಟ್ಗೆ ಎರಡು ಮ್ಯಾಚ್ ಸನ್ ರೈಸ್ ಆಗಿರಲೇ ಇಲ್ಲ, ಸನ್ ಸೆಟ್ ಆಗಿ ಹೋಗಿತ್ತು. ಸೊ ನಾವು ಅದು ವಿನ್ ಆಗುದಿಲ್ಲ ಅಂತ ಅನ್ಕೊಂಡದು, ನಮ್ಮ ಮಾತನ್ನು ಅವರು ಸುಳ್ಳು ಅಂತ ಪ್ರೂವ್ ಮಾಡಿದ್ರಲ್ಲ ಮಾರೆ. ಸನ್ ರೈಸ್ ಆಯ್ತು ಆಯ್ತು ಆಯ್ತು, ಈಗ ನೆತ್ತಿ ಮೇಲೆ ಬಂದು ನಿಂತಿದೆ ಸನ್. ಆ ಫಸ್ಟ್ ಎರಡು ಮ್ಯಾಚ್ ಸೋತರು, ಮತ್ತೆ ಕಂಟಿನ್ಯೂಸ್ ನಾಲ್ಕು ಮ್ಯಾಚ್ ವಿನ್ ಆದದಲ್ಲ ಅವರು. ಏಳು ವಿಕೆಟ್ಗಳ ಜಯ, ಕಂಫರ್ಟೇಬಲ್ ವಿನ್, ನಾಲ್ಕು ಮ್ಯಾಚ್ ಚೇಸ್ ಮಾಡಿ ವಿನ್. ಆ ಟೀಮ್ ಚೇಸಿಂಗ್ ಟೀಮೇ ಅಲ್ಲ, ಆದ್ರೂ ಸಹ ವಿನ್ ಆಯಿತು, ಬೌಲಿಂಗ್ ಸಹ ಕ್ಲಿಕ್ ಆಯಿತು. ಸೊ ಒಟ್ಟಿನಲ್ಲಿ ಮೊಮೆಂಟಮ್, ಕನ್ಸಿಸ್ಟೆನ್ಸಿ ಎರಡು ಸಹ SRH ಮೇಲೆ ಉಂಟು. RCB ವಿನ್ ಆಗಿದೆ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಸ್ವಲ್ಪ ಲೂಪ್ ಹೋಲ್ಸ್ ಎಲ್ಲ ಉಂಟು. ಈಗ ಫಸ್ಟ್ ನಾವು ಫೋನ್ ಮಾಡುವ, ಯಾರಿಗೆ ಫೋನ್ ಮಾಡುವ ನಿಮಗೆ ಗೊತ್ತಾಗ್ತದೆ. ನಮಗೆ ಫೋನ್ ಬರ್ತಾ ಉಂಟು, ಯಾರಿದು? ಹಲೋ, ಯಾರು ಮಾತಾಡ್ತಿರೋದು? ಅಹ್ಮದ್ ಶಹಬಾಜ್ ಅಹ್ಮದ್. ಏಯ್, ಎಂತದ ಆರಾಮ? ಕನ್ನಡ ಕಲ್ತೀಯ? ಎಲ್ಲರೂ ಸಹ ಕಲ್ತಿದಾರ? ವಾರೇ ವಾ, ಫ್ಯಾಫು. ಆಹಾ, ಹೌದಾ? ಸ್ವಲ್ಪ ಹಾಂ, ನಿಮಗೆ ಪೂರ್ತಿ ಬರ್ತದೆ ಈಗ, ಭಯಂಕರ ಮಾರೆ. KGF 2 ನಿಮಗೆ ಸ್ಪೆಷಲ್ ಸ್ಕ್ರೀನಿಂಗ್ ಆಯ್ತಲ್ಲ, ಹಿಂದಿಯಲ್ಲಿ ನೋಡಿದ ಕನ್ನಡದಲ್ಲಿ ನೋಡಿದ? ನೀನು ಹಿಂದಿಯಲ್ಲಿ ನೋಡಿದ, ಕನ್ನಡದಲ್ಲಿ ಬೇಕಂತ ಡಿಮ್ಯಾಂಡ್ ಮಾಡ್ತಿದ್ದೀರಿ ಈಗ? ಸೂಪರ್ ಸೂಪರ್, ನೋಡಿ ನೋಡಿ, ಭಯಂಕರ ಖುಷಿ ಆಯಿತು. ಅಂತ ಕಾಲ್ ಮಾಡಿದ್ದು ಎಂತ ವಿಷಯ? ನಾನು ಆ್ಯಕ್ಚುಲಿ ಕಾಲ್ ಮಾಡುವ ಅಂತಿದ್ದೆ. ಥ್ಯಾಂಕ್ಸ್ ಹೇಳಲಿಕ್ಕೆ ನನಗೆ, ಯಾಕೆ? ಅಯ್ಯೇ, ನನಗೆ ಒಂಥರ ಇಮೋಷ್ನಲ್ ಎಲ್ಲ ಮಾಡಬೇಡ ಮಾರೆ, ಪರವಾಗಿಲ್ಲ. ಹೌದು, ನನಗೆ ಗೊತ್ತಿತ್ತು ಕೆಪಾಸಿಟಿ ಉಂಟು ನಿನ್ನ ಹತ್ರ, ನೀನು ಅಂತ ಹೇಳ್ಬೋದಲ್ಲ. ಹಾಂ, ನಿನ್ನ ಹತ್ರ ಕೆಪಾಸಿಟಿ ಉಂಟು, ಅದಕ್ಕೆ 4 ಓವರ್ ಕೊಡಬೇಕು ಶಹಬಾಜಿಗೆ ಅಂತ ಹೇಳ್ತಿದ್ದೆ. ಅಂತಿಂತು ಲಾಸ್ಟ್ ಟೈಮ್ ಕೊಟ್ಟರಲ್ಲ 4 ಓವರ್ ಅದಿದು. ಇಲ್ಲ ಇಲ್ಲ, ಪರವಾಗಿಲ್ಲ, ನೀ ಥ್ಯಾಂಕ್ಸ್ ಎಲ್ಲ ಹೇಳೋದು ಬೇಡ, ನನಗೆ ಒಂಥರ ಆಗ್ತದೆ ಮಾರೆ. ಹಾಂ, ಇಲ್ಲ, ಅದೇ ಫ್ಯಾಫಿಗೆ ಗೊತ್ತಾಗ್ತಾ ಇರಲಿಲ್ಲ, ನಾನು 4 ಅಂತ ಹೇಳ್ತಿದ್ದಲ್ಲ, ಅವ್ರಿಗೆ ಕನ್ನಡ ಗೊತ್ತಿರಲಿಲ್ಲ. ನಾನು 4 ಅಂತ ಹೇಳ್ಬೇಕಿತ್ತು, 4 ಓವರ್ಸ್ ಅಂತ. ನಾನು 4 ಓವರ್ ಕೊಡಬೇಕು, ಅವ್ರಿಗೆ ಅರ್ಥ ಆಗಲಿಲ್ಲ. ಹಾಂ, ಈಗ ಕಲ್ತಿದಾರಲ್ಲ ಕನ್ನಡ, ಗೊತ್ತಾಯ್ತು ಅವರಿಗೆ. ಹೌದೌದು, ಏ ಭಯಂಕರ ಮಾರೆ ನೀನು, ಎಂಥ ಜನ ಅಂತ ನೀನು. ಹಾಂ, ಭಯಂಕರ ಒಳ್ಳೆ ಜನ, ಕೆಟ್ಟ ಜನ ಒಳ್ಳೆ ಜನ. ಪ್ರತಿ ಸತಿ ನೋಡು, ನೀನು ಬ್ಯಾಟಿಂಗ್ ಮಾಡಲಿಕ್ಕೆ ಬರುವಾಗ ಮ್ಯಾಚ್ ಲಗಡೆ ಹೋಗಿರ್ತದೆ, ಆ ಟೈಮಿಗೆ ಬರೋದು ಪಾಪ ಬ್ಯಾಟಿಂಗಿಗೆ. ಎಲ್ಲ ಮ್ಯಾಚಲ್ಲಿ ಸಹ ಉಂಟಲ್ಲ ಒಂದು, ಎಂತ ಹೇಳೋದು, ನಿಮ್ಮ ಕಷ್ಟಗಳಿಗೆ ನಾನು ಸಾಥ್ ಕೊಡ್ತೇನೆ, ಕಷ್ಟಗಳಿಂದ ನಿಮ್ಮನ್ನು ಹೊರಗೆ ತೆಗಿತೇನೆ ಅಂತ ಟೀಮಿಗೆ ಧೈರ್ಯ ತುಂಬಿ ಎಲ್ಲ ಮ್ಯಾಚಲ್ಲಿ ಸಹ ಆ್ಯಂಕರ್ ರೋಲ್ ಪ್ಲೇ ಮಾಡೋದು, ಕನ್ಸಿಸ್ಟೆಂಟಾಗಿ ಆಡೋದು, ಫೀಲ್ಡಿಂಗ್ ಒಳ್ಳೆ ಮಾಡ್ತೀವಿ, ಬೌಲಿಂಗ್ ಕೊಟ್ಟಾಗ ಒಳ್ಳೆ ಬಾಲ್ ಆಗ್ತೀವಿ, ಒಳ್ಳೆ ಟೀಮ್ ಮ್ಯಾನ್ ಮಾರೆ ನೀನು. ಸಿ, ಫೈಂಡ್ ಆಫ್ ದ ಸೀಸನ್ ಈಸ್ ದಿನೇಶ್ ಕಾರ್ತಿಕ್, ಖಂಡಿತ ಅಷ್ಟು ಎಕ್ಸ್ಪೆಕ್ಟೇಷನ್ ಎಲ್ಲ ಇರಲಿಲ್ಲ, ಅಂದರೆ ಆಡ್ತಾರೆ ಅಂತ ಗೊತ್ತಿತ್ತು. ಬಟ್ ಪ್ರಳಯಾಂತಕಕಾರಿ ಬ್ಯಾಟಿಂಗ್ ಅಂತ ಹೇಳ್ತಾರಲ್ಲ ಅವರದು, ಬಟ್ ಮೋಸ್ಟ್ ಅಂಡರ್ ರೇಟೆಡ್ ಮಾರೆ ನೀನು, ಸೀರಿಯಸ್ಲಿ. ಅಲ್ಲ, ನಾನು ಸುಮ್ಮನೆ ಹೊಗಳ್ತಾ ಇರೋದಲ್ಲ, ತಮಾಷೆಗಲ್ಲ, ನಿಜಾಗಿ ತಗೊಳ್ತಾ ಇರೋದು, ಭಾರಿ ಖುಷಿ ಆಗ್ತದೆ. ಇದು ನೋಡಿ, ಇಷ್ಟು ಹೊಗಳಿದ ಮೇಲೆ ಉಂಟಲ್ಲ, ಇವತ್ತು ಫ್ಲಾಪ್ ಶೋ ಆಡ್ಬೇಡ ಆಯ್ತಾ, ಯಾಕಂದರೆ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಬೈತಾರೆ, ಎಂತ ಬಾಯಿ ಮಾರೆ ಅಂತ ಅಲ್ವಾ. ಸೊ ದಯವಿಟ್ಟು ನಾನು ಹೊಗಳ್ತಿದ್ದೇನೆ ಅಂತ ಅಂದ ಮಾತ್ರಕ್ಕೆ ಇವತ್ತು ಕೆಟ್ಟದಾಗಿ ಆಡಬಾರ್ದು. ಮತ್ತು SRH ವಿರುದ್ಧ ನನ್ನ ಪ್ರಕಾರ ಇವತ್ತು ಸಹ 4 ಓವರ್ ಸಿಕ್ಬೋದು ಮಾರೆ, ನಿಮಗೆ ಕೊಟ್ಟರೆ ಒಳ್ಳೆಯದು, ನಂಗೆ ಭಾರಿ ಖುಷಿ ಆಗ್ತದೆ. ಇದೇ ರೀತಿಯಾಗಿ ಆಡು ಮಾರೆ, ಅಷ್ಟೇ ನಾವು ಒಂದು ಹರಸದಷ್ಟೇ. ಇದೇ ರೀತಿಯಾಗಿ ಟೀಮ್ ಮ್ಯಾನ್ ಆಗಿರು, ಯಾವತ್ತೂ ಸಹ ನಾನು ಮುಂದೆ ಅಂತ ಇರಬಾರ್ದು, ಟೀಮ್ ಮುಂದೆ, ಟೀಮಿಗೋಸ್ಕರ ಪ್ಲೇಯರ್, ಪ್ಲೇಯರ್ಗೋಸ್ಕರ ಟೀಮ್ ಇರಬಾರ್ದು. ಹೌದು. ಇಲ್ಲ ಇಲ್ಲ, ನಾನು ಯಾರನ್ನು ಸಹ ಪಾಯಿಂಟ್ ಮಾಡಿ ಹೇಳ್ತಿರೋದಲ್ಲ. ಮತ್ತು ಟೀಮ್ ಚೇಂಜ್ ಆಗ್ಬೋದಾ ಫ್ಯಾಫ್ ಅಂತ ಹೇಳ್ತಿದ್ದಾರೆ? ಅಲ್ಲ, ವಿನ್ನಿಂಗ್ ಕಾಂಬಿನೇಷನಲ್ಲಿ ಕೆಲವು ಸತಿ ಹೋಗ್ತಾರೆ, ವಿನ್ ಆಗ್ತಾ ಉಂಟು ಅಂತ. ಬಟ್ ಅನುಜ್ ಅಂತ ಆಡ್ತಾ ಇಲ್ಲಲ್ಲ. ಅಲ್ಲ, ನನ್ನನ್ನು ಕೇಳೋದಿದ್ರೆ ಉಂಟಲ್ಲ, ಪ್ರಭುದೇಸಾಯಿ ಅವ್ರನ್ನು ಓಪನಿಂಗ್ ಕಳಿಸ್ಬೇಕು ಫ್ಯಾಫ್ ಜೊತೆ. ಪ್ರಭುದೇಸಾಯಿ ಸ್ಪಾಟಿಗೆ, ಅಂದರೆ ಆ ಲೋವರ್ ಆರ್ಡರ್ಗೆ ಉಂಟಲ್ಲ, ಲಾಂಬ್ರೋರನ್ನು ಹಾಕ್ಕೊಳ್ಬೇಕು. ಅನುಜ್ ರಾವತ್ಗೆ ಸ್ವಲ್ಪ ನೆಟ್ಟಲ್ಲಿ ಆಡು ಅಂತ ಹೇಳಬೇಕು, ಒಂದು ಮ್ಯಾಚ್ ಮಾತ್ರ ಆಡಿರೋದು, ಮತ್ತೆಲ್ಲ ಕರೆಕ್ಟ್.
ಹಾ, ಏ ಖುಷಿ ಆಯ್ತು ಮಾರ ನಂಗೆ ಮಾತಾಡಿ, ನಾನು ನಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತೆ ಸಿರಾಜ್ ಅಣ್ಣ ಎಂತ ಮಾಡ್ತಿದ್ದಾನೆ? ಆ ಪುಂಡಿ ಪುಂಡಿ ಪುಂಡಿ, ಹೀ ಶುಡ್ ಅವಾಯ್ಡ್ ಇಟ್. ಮತ್ತೆ ಎಂತ ಮಾಡುದು, ಹೀ ಕಾಂಟ್ ಅವಾಯ್ಡ್ ಇಟ್. ನಾವು ಭಯಂಕರ ಡೈಲಾಗ್ ಹೊಡಿತೇವೆ. ಸರಿ, ನಮ್ಮ ಮನೇಲಿ ತಿಂಡಿಯಾ? ತಿಂಡಿ ಬ್ರೆಡ್. ಹಾಂ, ಬ್ರೆಡ್ ಜಾಮ್. ನಿಮಗೆ ಪಾಶ. ಹಾಂ ಸರಿ ಸರಿ, ವಿರಾಟ್ ಕೊಹ್ಲಿ ಅವರನ್ನು ಕೇಳಿದಂತ ಹೇಳಾಯ್ತಾ? ಹಾಂ ಇಲ್ಲ, ನಾನು ಮಾತಾಡ್ತೇನೆ, ಅವರು ಸ್ವಲ್ಪ ಫಾರ್ಮಿಗೆ ಬರಲಿ ಮಾತಾಡ್ತೇನೆ, ಇಲ್ಲದೆ ಬೇಜಾರಾಗ್ತದೆ ಅವರಿಗೆ, ಫ್ಯಾನ್ಸಿಗೆ ಸಹ ಬೇಜಾರಾಗ್ತದೆ ಅಂತಾರೆ ಹೇಳಿದರೆ ಮತ್ತೆ. ಸರಿ ಬರುವ. ಶಾ, ಎಂಥದ್ದು ಇದು, ಅವನೇ ಕಾಲ್ ಮಾಡಿದ್ದು ನನಗೆ, ಎಂಥದ್ದು ಹೇಳಿ ಮಾರ್ರೆ, ಬೆಸ್ಟ್ ಜನ, ಬೆಸ್ಟ್.